ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಇಲ್ಲಿ ನೀವು ನೋಡ್ತಿರೋ ದೋಸೆ ಇದು ಸೆಟ್ ದೋಸೆ ಅಂತನಾರು ಹೇಳಿ ಅಥವಾ ಬ್ರೆಡ್ ದೋಸೆ ಅಂತನಾರು ಹೇಳ್ಬೋದು ಈ ದೋಸೆಗೆ ಬೇಳೆ ಹಾಕಿಲ್ಲ ಈಸ್ಟ್ ಹಾಕಿಲ್ಲ ಏನೋ ಅಂತೂ ಮೊದಲೇ ಹಾಕಿಲ್ಲ ಅವಲಕ್ಕಿ ಕೂಡ ಹಾಕಿಲ್ಲ ಆದರೂ ಕೂಡ ಈ ದೋಸೆ ಹೇಗೆ ಇಷ್ಟು ಸ್ಪಾಂಜಿ ಸ್ಪಾಂಜಿಯಾಗಿ ಇಷ್ಟು ಮೃದುವಾಗಿ ಬರೋಕ್ಕೆ ಸಾಧ್ಯ ಆಯಿತು ಇದನ್ನು ತಿಳ್ಕೊಬೇಕು ಅಂತ ಆಸೆ ಇದ್ರೆ ವೀಡಿಯೋನ ಕಡೆ ತನಕ ನೋಡಿ ಹಾಕಿ ಇಷ್ಟ ಆದರೆ ನಿಮಗೆ ಲೈಕ್ ಮತ್ತೆ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇಷ್ಟ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ನಾನು ಅಕ್ಕಿನ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನ್ಸಿ ಇಟ್ಟಿದ್ದೆ ಮಾಮೂಲಿ ಊಟಕ್ಕೆ ಬಳಸೋ ಅಕ್ಕಿನ ತಗೊಂಡಿದ್ದೀನಿ ದೋಸೆ ಅಕ್ಕಿನ ಕೂಡ ತಗೋಬಹುದು ಮೂರು ಸತಿ ಚೆನ್ನಾಗಿ ತೊಳೆದು ಐದು ಗಂಟೆಗಳ ಕಾಲ ನೆನೆಸಿ ಇಡೋದು ತುಂಬಾ ಮುಖ್ಯ ಆಗತ್ತೆ ಮಾಮೂಲಿ ನೀರಿನಲ್ಲಿ ಬಿಸಿನೀರು ಏನ್ ಬೇಕಾಗಿಲ್ಲ ಇಲ್ಲಿ ಈ ರೀತಿ ನೆಂದ ಮೇಲೆ ಇದನ್ನ ನಾನು ಮಿಕ್ಸರ್ ನಲ್ಲಿ ರುಬ್ಕೊಳ್ತೀನಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಯಾವುದೇ ರೀತಿ ತರಿತರಿ ಇರಬಾರದು ಹಾಗೇನೆ ಇಲ್ಲಿ ಎರಡು ಕಪ್ ಅಕ್ಕಿ ಅಂತ ಹೇಳಿದ್ರೆ ಸುಮಾರು ನಾನೂರು ಗ್ರಾಮ್ ಅಷ್ಟು ಅಂತ ಹೇಳ್ಬಹುದು ಅಹ್ ಇಷ್ಟ ಅಕ್ಕಿಗೆ ನಾನು ಎರಡು ಕಪ್ ಅಷ್ಟು ತೆಂಗಿನ ತುರಿನ ಕೂಡ ಹಾಕೋ ಹಾಕೋತೀನಿ ಆಮೇಲೆ ಅಂದ್ರೆ ಒಂದ್ ಕಪ್ ಅಕ್ಕಿಗೆ ಕಪ್ ಕಪ್ಪಷ್ಟು ತೆಂಗಿನ ತುರಿ ಅಂತ ಹೇಳ್ಬೋದು ಸಮ ಪ್ರಮಾಣದಲ್ಲಿ ಎಲ್ಲರೂ ಯಾವಾಗಲೂ ಕೇಳ್ತಿರ್ತೀರ ಕಾಮೆಂಟ್ ಸೆಕ್ಷನ್ ನೀವು ಗ್ರೈಂಡರ್ ಮಿಕ್ಸಿನಲ್ಲಿ ಮಾಡಿ ತೋರಿಸಿ ಅಂತ ಹೇಳಿ ಹಾಗಾಗಿ ನಾನು ಇವತ್ತು ಮಿಕ್ಸರ್ ನಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಗ್ರೈಂಡರ್ ಹಾಕೊಳ್ಳೋಕೆ ಅನುಕೂಲ ಇದ್ರೆ ಅದನ್ನು ಕೂಡ ಈಗ ಇದನ್ನ ನಾನು ರುಬ್ಕೋತಾ ಇದ್ದೀನಿ ನುಣ್ಣಗೆ ಇರಲಿ ಆಮೇಲೆ ನೀರನ್ನ ಅಷ್ಟೇ ಕೂಡ ತುಂಬಾ ನೀರನ್ನ ಹಾಕೋಬೇಡಿ ಹಿಟ್ ಸ್ವಲ್ಪ ಗಟ್ಟಿಯಾಗಿರ್ಲಿ ಈಗ ನಾನು ಹಿಟ್ಟನ್ನ ರುಬ್ಕೊಂಡಾಗಿದೆ ಈಗ ನಾನು ತೋರಿಸಿ ನಿಮ್ಗೆ ಒಂಚೂರು ತರಿ ಇರಬಾರ್ದು ಇದು ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ನೀವು ಅಕ್ಕಿನ ಚೆನ್ನಾಗಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಟ್ಟಾಗ ಈ ರೀತಿ ನುಣ್ಣಗೆ ಹಿಟ್ಟನ್ನು ರುಬ್ಬೋದಕ್ಕೆ ಸಹಾಯ ಆಗುತ್ತೆ ನೀ ತುಂಬ ನೀರಾಗಿ ಮಾಡ್ಕೊಳ್ಳೋ ಮಾಡ್ಕೋಬೇಡಿ ಯಾಕೆಂದರೆ ಆಮೇಲೆ ಗಟ್ಟಿ ಮಾಡ್ಕೊಳೋದಕ್ಕಾಗಲ್ಲ ಇಷ್ಟು ಹದ ಇದ್ದರೆ ಸಾಕಾಗುತ್ತೆ ಯಾಕೆಂದರೆ ದೋಸೆ ಹಾಕಬೇಕಾದ್ರೆ ನೀರು ಬೇಕು ಅನ್ಸಿದ್ರೆ ಆರಾಮಾಗಿ ಹಾಕೋಬಹುದು ಏನು ತೊಂದರೆ ಇಲ್ಲ ಎಲ್ಲ ಅಕ್ಕಿನೂ ಈಗ ನಾನು ರುಬ್ಕೋತಾ ಇದ್ದೀನಿ ಕಡೆ ಸತಿ ನಾನೇನು ಅಕ್ಕಿ ಇತ್ತಲ್ಲ ಅದನ್ನು ರುಬ್ಕೊಳ್ಳೋ ಟೈಮ್ನಲ್ಲಿ ಅದ್ರ ಜೊತೆಗೆ ತೆಂಗಿನ ತುರಿನ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಒಂದು ಕಪ್ ಅಕ್ಕಿ ಜೊತೆಗೆ ಒಂದು ಕಪ್ ಕಾಯಿ ತುರಿ ಹಾಕ್ಕೊಂಡು ಆ ಥರನೂ ಮಾಡ್ಬೋದು ಇಲ್ಲ ನಾನು ಹಾಗೆ ಕೊನೆಗೆ ಕಾಯಿನ ಕಾಯಿ ಹಾಕಿದ್ಮೇಲೆ ಜಾಸ್ತಿ ಮಿಕ್ಸರ್ ಓಡಿಸೋ ಅವಶ್ಯಕತೆ ಇಲ್ಲ ಕಾಯಿ ಬೇಗನೆ ನುರಿದು ಹೋಗುತ್ತೆ ಹಾಗಾಗಿ ಈಗ ಇದು ಮತ್ತೆ ನುಣ್ಣಗಾಗಿದೆ ಇದನ್ನ ನಾನು ಹಾಕೋತಾ ಇದ್ದೀನಿ ಹಿಟ್ಟು ಎಷ್ಟು ಗಟ್ಟಿ ಇದೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಇಲ್ಲಿ ಇಲ್ಲಿ ನಾನು ತೋರಿಸಿರೋ ರೀತಿಲಿನೇ ಹಿಟ್ಟನ್ನು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ನಂತರ ಒಂದು ಪ್ಯಾನ್ ನಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನು ಹಿಟ್ಟನ್ನು ಹಾಕ್ಕೊಂಡು ಹಾಗೆ ಮಿಕ್ಸರ್ಗೆ ಸ್ವಲ್ಪ ನೀರನ್ನು ಹಾಕೊಂಡು ಅದರೊಳಗಿರೋ ಎಲ್ಲ ಅದು ಕೂಡ ಏನು ಮೆತ್ಕೊಂಡಿರತ್ತಲ್ಲ ಮಿಕ್ಸರ್ ಅಲ್ಲಿ ಅದನ್ನು ಕೂಡ ಸೇರಿಸ್ಕೊಂಡಿದೀನಿ ಈಗ ಇದನ್ನ ಒಲೆ ಮೇಲೆ ಇಟ್ಟು ನಾನು ಬೇಯಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ ಈ ಮಿಶ್ರಣ ಏನಿದೆಯಲ್ಲ ಇದು ನಮಗೆ ದೋಸೆ ಉಬ್ಬಿ ಬರೋದಕ್ಕೆ ಮತ್ತೆ ಒಂದು ರೀತಿ ಸ್ಪಾಂಜ್ ತರ ಬರೋದಿಕ್ಕೆ ಸಹಾಯ ಮಾಡುತ್ತೆ ಫರ್ಮೆಂಟೇಷನ್ಗೆ ಸಹಾಯ ಮಾಡೋದೇ ಈ ಮಿಶ್ರಣ ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಏನು ತೊಂದರೆ ಆಗೋದಿಲ್ಲ ಯಾಕೆಂದ್ರೆ ಅಕ್ಕಿ ಗಟ್ಟಿ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಗಂಟಾಗತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಏನಂತಾರೆ ಫೈನ್ ಪೇಸ್ಟ್ ತರ ಆಗ್ತಾ ಹೋಗುತ್ತೆ ನಿಮ್ಗೆ ನಿಮಗೆ ತುಂಬಾ ಗಟ್ಟಿ ಆಗ್ತಿದೆ ಅಂದ್ರೆ ಒಂಚೂರು ನೀರನ್ನ ಸೇರಿಸ್ಕೊಳ್ಳಿ ಯಾಕೆ ಯಾಕೆಂದ್ರೆ ಇದನ್ನ ನಾವು ದೋಸೆ ಹಿಟ್ಟಿನ ಜೊತೆ ಸೇರಿಸ್ಕೋಬೇಕಾಗತ್ತೆ ಹಾಗಾಗಿ ಇಲ್ಲಿ ನಾನು ತಗೊಂಡಂತ ನೀರಿನ ಪ್ರಮಾಣ ಸಾಕಾಗಿಲ್ಲ ನಾನು ಕೂಡ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ಮತ್ತೆ ಚೆನ್ನಾಗಿ ಕೈಯಾಡ್ಸ್ಕೊತೀನಿ ಇದು ಬಿಡದ ಹಾಗೆ ಕಲ್ಸ್ತಾನೆ ಇರ್ಬೇಕು ಆಗ್ಲೇನೆ ಇದು ಹದ ಸರಿಯ ಬರೋದು ಮತ್ತೆ ಬೇಯೋದು ಕೂಡಾನು ಇಲ್ದಿದ್ರೆ ಸೀದ್ ಹೋಗ್ಬಿಡತ್ತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ಇದನ್ನ ಮಿಕ್ಸ್ ಮಾಡ್ತಾನೆ ಇರಿ ಈಗ ಈ ಮಿಶ್ರಣ ತಯಾರಾಗಿದೆ ಇದನ್ನ ಆರೋದಕ್ಕೆ ಇಟ್ಟಿದ್ದೀನಿ ನಾನು ಇದು ಆರಬೇಕು ಉಗುರು ಬೆಚ್ಚಿಗೆ ಆಗದ್ಮೇಲೆ ಅಥವಾ ಹೀಗೆ ಕೈಯಲ್ಲಿ ಮುಟ್ ನೋಡಿ ನಿಮ್ಗೆ ಬಿಸಿ ತಡಿತಾ ಇದೆ ಅಂದ್ರೆ ನಂತರ ಇದನ್ನ ದೋಸೆ ಹಿಟ್ಟಿಗೆ ಸೇರಿಸ್ಕೊಳ್ಳಿ ತುಂಬಾ ಬಿಸಿ ಇದ್ದಾಗ ಇದನ್ನ ಸೇರಿಸ್ಬಿಡಿ ಈಗ ಹದ ಕರೆಕ್ಟ್ ಆಗಿದೆ ಇದು ಉಗುರು ಬೆಚ್ಚಿಗಿಂದಾನು ಚೂರು ಬಿಸಿ ಇದಕ್ಕೆ ಪರವಾಗಿಲ್ಲ ಈಗ ಇದನ್ನ ನಾನು ದೋಸೆ ಹಿಟ್ಟಿಗೆ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಕೈಯಾಡ್ಸ್ಕೊತೀನಿ ಇದಕ್ಕೆ ನಾನು ಉಪ್ಪನ್ನ ಸೇರಿಸಿಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ ಈ ರೀತಿ ಬೀಟ್ ಏನು ಮಾಡಬೇಕಾಗಿಲ್ಲ ನಾನು ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿರೋದರಿಂದ ಹಂಗೆ ಅನ್ನಿಸ್ತಿದೆ ಅಷ್ಟೇ ಇದಕ್ಕೆ ಉಪ್ಪನ್ನು ನಾನು ಹುದಕ್ಕೆ ಬಂದ ಮೇಲೆ ಹಾಕೋತೀನಿ ಅಂದರೆ ಫರ್ಮೆಂಟೇಶನ್ ಆದಮೇಲೆ ಹಾಕೋತೀನಿ ಇದನ್ನು ನಾನು ಮುಚ್ಚಿಡ್ತೀನಿ ಇವಾಗ ಐದರಿಂದ ಆರು ಗಂಟೆಗಳ ಕಾಲ ಮುಚ್ಚಿಡ್ಬೇಕಾಗತ್ತೆ ಆಗ ಇದು ಚೆನ್ನಾಗಿ ಹುದುಗೆ ಬರತ್ತೆ ಈಗ ರಾತ್ರಿ ಮಾಡಿಟ್ಟಿದ್ದೀನಿ ಬೆಳಗ್ಗೆ ತಿಂಡಿಗೆ ರೆಡಿ ಆಗಿದೆ ಇದು ಈಗ ಬೆಳಗ್ಗೆ ಎದ್ದಾಗ ದೋಸೆ ಹಿಟ್ಟು ಈ ರೀತಿ ಆಗಿತ್ತು ಇದು ಮಾಮೂಲಿ ದೋಸೆ ಹಿಟ್ಟಿನ ತರ ಉಬ್ಬಿ ತುಂಬಾ ಉಬ್ಬಿ ಬಂದಿರೋದಿಲ್ಲ ಆದರೆ ಹಿಟ್ಟು ಹಗುರ ಆಗಿರುತ್ತೆ ಅದು ನಿಮಗೆ ಅದು ಇಲ್ಲಿ ವಿಡಿಯೋದಲ್ಲಿ ಎಷ್ಟು ಮಟ್ಟಿಗೆ ಕಾಣಿಸಿದೆಯೋ ನಂಗೆ ಗೊತ್ತಿಲ್ಲ ಆದರೆ ಹಿಟ್ಟು ಹಗುರ ಆಗಿರುತ್ತೆ ದೋಸೆ ಹಾಕೋದಕ್ಕೆ ಹೂದು ಬಂದಾಗ ಆ ತರ ಆಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದೇ ಚಮಚ ಸಕ್ಕರೆನ ಹಾಕೋತಾ ಇದ್ದೀನಿ ಯಾಕೆಂದ್ರೆ ಬಣ್ಣ ಬರ್ಲಿ ಅಂತ ಹೇಳಿ ಇಲ್ಲಿ ನಾವು ಅವಲಕ್ಕಿ ಮೆಂತ್ಯ ಯಾವುದನ್ನು ಇರೋದ್ರಿಂದ ಅಥವಾ ಕಡಲೆ ಬೇಳೆ ಇದೆಲ್ಲ ಏನು ಇಲ್ದೇ ಇರೋದ್ರಿಂದ ಬಣ್ಣ ಬರೋದಕ್ಕೆ ಸಕ್ಕರೆ ಸಹಾಯ ಮಾಡುತ್ತೆ ಉಪ್ಪು ಸಕ್ಕರೆ ಉಪ್ಪು ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಗೆ ಬಣ್ಣ ಬರೋದಕ್ಕೆ ಮತ್ತೆ ಸಕ್ಕರೆಯಿಂದ ಒಂದು ರೀತಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸಕ್ಕರೆ ಚೆನ್ನಾಗಿ ಕರಗಲಿ ದೋಸೆ ಹಿಟ್ಟು ನೀವು ಈ ತರ ಕಲ್ಸಿದ್ಮೇಲೆ ಸ್ವಲ್ಪ ಹೊತ್ತು ಇಟ್ಬಿಡಿ ಅದನ್ನ ಅಂದ್ರೆ ಒಂದು ಅರ್ಧ ಗಂಟೆ ಬಿಟ್ಟು ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತೆ ತಕ್ಷಣ ಕೂಡ ಏನು ತೊಂದರೆ ಇಲ್ಲ ಆದರೆ ಹಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ನಾನು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಚಟ್ನಿಗಿಂತ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಚಟ್ನಿ ಕೂಡ ಮಾಡ್ಕೋಬೋದು ಖಾರವಾಗಿ ಸಾಂಬಾರು ಮಾಡೋದು ಹೇಗೆ ಅನ್ನೋ ರೆಸಿಪಿ ಇದೆ ನೀವು ನೋಡ್ಬೋದು ಸಾಂಬಾರನ್ನ ಇಲ್ಲಿ ತುಂಬ ಸರಳವಾಗಿ ಮಾಡಿ ತೋರಿಸೀನಿ ಏನು ಇದಕ್ಕೊಂದು ನೂರೆಂಟು ಸಾಮಾನು ಬೇಕಾಗಿಲ್ಲ ಈರುಳ್ಳಿ ಆಲೂಗೆಡ್ಡೆನ ತೊಗರಿಬೇಳೆ ಜೊತೆ ಬೇಯಿಸ್ಕೊಂಡು ಬೆಂದಿರೋಂಥ ಅದ ಮಿಶ್ರಣಕ್ಕೆ ಉಪ್ಪು ಖಾರ ಖಾರ ಅಂದರೆ ರಸಮ್ ಪೌಡ್ರ್ ಇದನ್ನು ಹಾಕ್ಕೊಂಡಿದ್ದೀನಿ ಅಥವಾ ಸಾರಿನ ಪುಡಿ ನಾವೇನು ಮನೆಯಲ್ಲಿ ಮಾಡ್ತೀವಲ್ಲ ಅದನ್ನು ಹಾಕೊಂಡ್ರೂ ಆಗುತ್ತೆ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹುಣಸೆಹಣ್ಣಿನ ರಸ ಆಮೇಲೆ ಈ ಸಾಂಬಾರನ್ನ ಸ್ವಲ್ಪ ಗಟ್ಟಿ ಇಟ್ಕೊಳ್ಳಿ ನೀರಾಗಿ ಮಾಡಬೇಡಿ ಈ ಇಡ್ಲಿಗೆಲ್ಲ ಮಾಡ್ತೀವಲ್ಲ ಆ ಥರ ಮಾಡಬೇಡಿ ಇಲ್ಲಿ ಕಾವಲಿನ ಕಾಯೋದಕ್ಕೆ ಇಟ್ಟಿದ್ದೆ ಕಾವಲಿನ ನಾ ಇದಕ್ಕೆ ಎಣ್ಣೆನ ಹಚ್ಚಿಟ್ಕೊಂಡಿದ್ದೆ ಕಾವಲಿ ಕಾದ್ಮೇಲೆ ಯಾವತ್ತೂ ಅಷ್ಟೇ ಕವ ಕಾವಲಿನ ಎಣ್ಣೆ ಹಚ್ಚದೆ ಕಾಯಿಸ್ಬೇಡಿ ಅದರಿಂದ ಹೋಗುತ್ತೆ ಕಾದ ಮೇಲೆ ಸ್ವಲ್ಪ ನೀರನ್ನು ಹಾಕೊಂಡು ನೀರನ್ನ ಹಾಕೊಂಡಾಗ ಏನಾಗುತ್ತೆ ತುಂಬಾ ಎಕ್ಸಸ್ ಹೀಟ್ ಏನಾದ್ರು ಇದ್ರೆ ಅದು ಸರಿ ಹೋಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ನಂತರ ಈ ರೀತಿ ಹಿಟ್ಟನ್ನು ಹಾಕೊಂಡು ಒಂದು ಸೌಟ್ನ ಇದನ್ನ ಹರಡೋದಕ್ಕೆ ಹೋಗ್ಬಾರ್ದು ಮೃದುವಾಗಿ ಬರಬೇಕು ಅಂದ್ರೆ ಈ ತರ ದಪ್ಪ ದಪ್ಪವಾಗಿ ಇದ್ರೆ ಚೆನ್ನಾಗಿರತ್ತೆ ಹರಡ್ಬಿಟ್ರೆ ದೋಸೆ ಅಷ್ಟು ಮೃದುವಾಗಿ ಬರೋದಿಲ್ಲ ಹಾಗಾಗಿ ಇದು ಈ ರೀತಿ ಕೊಬ್ಬರಿ ಎಣ್ಣೆ ಇದ್ರೆ ಅದನ್ನ ಖಂಡಿತ ಹಾಕೊಂಡು ಬೇಯಿಸ್ಕೊಡಿ ಅಂದ್ರೆ ನಿಮ್ಗೆ ಇಷ್ಟ ಇದ್ರೆ ಇಲ್ಲದಿದ್ರೆ ನೀವು ಯಾವ ಎಣ್ಣೆ ಬೇಕಾದರೂ ಹಾಕೋಬಹುದು ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ ಯಾಕೆಂದ್ರೆ ತೆಂಗಿನ ತುರಿ ಸೇರಿಸಿರೋದ್ರಿಂದ ಅಹ್ ಚೆನ್ನಾಗಿರುತ್ತೆ ಜಿಡ್ಡಿನಂಶ ಅದರಲ್ಲೇನೆ ಅಹ್ ಎರಡು ಕಡೆ ಬೇಯಿಸ್ಕೋಬಹುದು ಇಲ್ಲ ಒಂದೇ ಕಡೆ ಈ ತರ ಬೇಯಿಸ್ಕೊಂಡು ತೂತು ತೂತು ಈ ತರ ಬಂದಿದೆ ಎಲ್ಲ ಗೂಡಾಗಿ ಈ ತರ ಕೂಡ ನೀವು ಮಾಡ್ಕೋಬೋದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಹಿಟ್ಟನ್ನು ಸ್ವಲ್ಪ ಹೊತ್ತು ಇಟ್ಬಿಟ್ಟು ದೋಸೆ ಮಾಡಿದ್ರೆ ಈ ರೀತಿ ಹೊಂಬಣ್ಣ ಕೂಡ ಬರತ್ತೆ ನಿಮಗೆ ನಾ ಯಾಕೆಂದ್ರೆ ಸಕ್ಕರೆನ ಹಾಕಿದೀವಲ್ಲ ಹಾಗಾಗಿ ಒಳಗಡೆಯಿಂದ ತುಂಬಾ ಮೃದುವಾಗಿರುತ್ತೆ ಮೇಲ್ಗಡೆಯಿಂದ ಬಣ್ಣ ಕೆಮ್ಮ ಹೊಂಬಣ್ಣ ಇರುತ್ತೆ ಮತ್ತೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಎರಡ್ ತರ ಕೂಡ ಮಾಡ್ಕೋಬಹುದು ಯಾವ್ದೇ ರೀತಿ ಉದ್ದಿನಬೇಳೆ ಇಲ್ಲ ಅವಲಕ್ಕಿ ಇಲ್ಲ ಏನೋ ಅಂತೂ ಮೊದ್ಲೇ ಹಾಕಿಲ್ಲ ಸುಲಭವಾಗಿ ಮಾಡ್ಬೋದಾ ಅಂತ ಈ ರೆಸಿಪಿನ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಕಾಮೆಂಟ್ ಸೆಕ್ಷನ್ ಬರ್ ತಿಳ್ಸಿ ಹೇಗ್ ಬಂತು ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು